ದಿ ಲ್ಯಾಂಡ್ಸೆಟ್ರುಮಾಟಾಲಜಿ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಪ್ರಸ್ತುತ ಮೂವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಶೇಕಡ ಹದಿನೈದರಷ್ಟು ಜನರು ಅಸ್ಥಿಸಂಧಿವಾದವನ್ನು ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐನೂರ ತೊಂಬತ್ತೈದು ಮಿಲಿಯನ್ ಜನರು ಅಸ್ಥಿ ಸಂಧಿವಾತದಿಂದ ಪ್ರಭಾವಿತರಾಗಿದ್ದಾರೆ ಎಂದು ಕಂಡುಬಂದಿದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಜಾಗತಿಕವಾಗಿ ಸುಮಾರು ಒಂದು ಶತಕೋಟಿ ಜನರು ಅಸ್ಥಿ ಸಂಧಿವಾತವನ್ನು ಹೊಂದುವ ಸಾಧ್ಯತೆ ಇದೆ ಎಂದು ಹೊಸ ಲ್ಯಾಂಡ್ಸೆಟ್ ಅಧ್ಯಯನವು ಅಂದಾಜಿಸಿದೆ ಅಸ್ಥಿಸಂಧಿವಾತದಲ್ಲಿನ ಈ ತ್ವರಿತ ಹೆಚ್ಚಳವು ವಯಸ್ಸಾಗುವಿಕೆ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಸ್ಥೂಲಕಾಯತೆಯಿಂದ ಪ್ರಭಾವಿತವಾಗಿದೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಧ್ಯಯನದ ಪ್ರಕಾರ ಅಸ್ಥಿ ಸಂಧಿವಾತದ ಕಾರಣದಿಂದಾಗಿ ಶೇಕಡ ಹದಿನಾರರಷ್ಟು ಅಂಗವೈಕಲ್ಯಕ್ಕೆ ಬೊಜ್ಜು ಕಾರಣವಾಗಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಅಂಕಿಅಂಶವು ಶೇಕಡ ಇಪ್ಪತ್ತರಷ್ಟು ಏರಿದೆ ಎನ್ನಲಾಗುತ್ತಿದೆ ಈ ರೋಗವು ಭವಿಷ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರು ಈ ಸಮಸ್ಯೆಯನ್ನು ಎದುರಿಸುವ ಸಾಧ್ಯತೆ ಇದೆ ಎಂದು ಸಂಶೋಧಕರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೊಂದರಷ್ಟು ಅಸ್ಥಿಸಂಧಿವಾತ ಪ್ರಕರಣಗಳು ಮಹಿಳೆಯರಲ್ಲಿ ಮತ್ತು ಮೂವತ್ತೊಂಬತ್ತರಷ್ಟು ಪುರುಷರಲ್ಲಿವೆ ಅಸ್ಥಿಸಂಧಿವಾತದಲ್ಲಿನ ಈ ಲಿಂಗ ವ್ಯತ್ಯಾಸದ ಹಿಂದಿನ ಕಾರಣಗಳು ಜೆನೆಟಿಕ್ಸ್ ಹಾರ್ಮೋನ್ ಅಂಶಗಳು ಮತ್ತು ಅಂಗರಚನಾ ವ್ಯತ್ಯಾಸಗಳು ಎಂದು ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಅಧ್ಯಯನದ ಹಿರಿಯ ಲೇಖಕ ಮತ್ತು ಸ್ಕೂಲ್ ಆಫ್ ಪಾಪ್ಯುಲೇಷನ್ ಮತ್ತು ಪಬ್ಲಿಕ್ ಹೆಲ್ತ್ನ ಪ್ರಾಧ್ಯಾಪಕ ಜೇಸಿಕ್ ಕೋಪೆಕ್ ಹೇಳಿದ್ದಾರೆ ಅಸ್ಥಿಸಂಧಿವಾತವನ್ನು ಸಾಮಾನ್ಯವಾಗಿ ಕ್ಷೀಣಗೊಳ್ಳುವ ಜಂಟಿ ಎಂದು ಕರೆಯಲಾಗುತ್ತದೆ ಇದು ಪ್ರಾಥಮಿಕವಾಗಿ ಕೀಲುಗಳ ಮೇಲೆ ಪರಿಣಾಮ ಬೀರುವ ಸಂಧಿವಾತದ ಸಾಮಾನ್ಯ ರೂಪವಾಗಿದೆ ಇದು ದೀರ್ಘಕಾಲದ ಸ್ಥಿತಿಯಾಗಿದ್ದು ಕಾರ್ಟಿಲೇಜ್ನ ಸ್ಥಗಿತದಿಂದ ನಿರೂಪಿಸಲ್ಪಟ್ಟಿದೆ ಇದು ಜಂಟಿಯಾಗಿ ಮೂಳೆಗಳ ತುದಿಗಳನ್ನು ಪತ್ತೆ ಮಾಡುವ ರಕ್ಷಣಾತ್ಮಕ ಅಂಗಾಂಶವಾಗಿದೆ ಅಧ್ಯಯನದ ಪ್ರಕಾರ ಸ್ಥೂಲ ಕಾಯತೆಯನ್ನು ಪರಿಹರಿಸಿಕೊಂಡರೆ ಜಾಗತಿಕ ಅಸ್ಥಿಸಂಧಿವಾತವನ್ನು ಇಪ್ಪತ್ತರಷ್ಟು ಕಡಿಮೆ ಮಾಡಬಹುದು ಅಸ್ಥಿ ಸಂಧಿವಾತದ ನಿರ್ವಹಣೆಯು ನೋವನ್ನು ನಿವಾರಿಸುವುದು ಜಂಟಿ ಕಾರ್ಯವನ್ನು ಸುಧಾರಿಸುವುದು ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಇದು ತೂಕ ನಿರ್ವಹಣೆ ಮತ್ತು ವ್ಯಾಯಾಮದಿಂದ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಈ ಅಸ್ಥಿಸಂಧಿವಾತ ಬರೆದಿರುವಂತೆ ನೋಡಿಕೊಳ್ಳಬಹುದು